ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭ ಹತ್ತಳ್ಳಿ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರಕ್ಕೆ ಏನೂ ತೊಂದರೆ ಇಲ್ಲ, ಮಾಜಿ ಸಚಿವ ವಿ ಮುನಿಯಪ್ಪ ಹೇಳಿಕೆ. ಶಿಡ್ಲಘಟ್ಟ ನಗರದ ಹಲವಾರು ವಾರ್ಡ್ಗಳಲ್ಲಿ ನಗರಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸಿದ ನಂತರ ವರದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವರಾದ ವಿ ಮುನಿಯಪ್ಪ, ಲೋಕಸಭಾ ಚುನಾವಣಾ ಫಲಿತಾಂಶ ಸರ್ಕಾರದ ಮೇಲೆ ಪರಿಣಾಮ ಬೀರಲ್ಲ, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರಕ್ಕೆ ಏನೂ ಕೂಡ ತೊಂದರೆ ಇಲ್ಲ ಎಂದರು. ಈ ಸಂದರ್ಭದಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾ ರವರ ವರದಿ. ರಾಜ್ಯದಲ್ಲಿ ಕಾಂಗ್ರೆಸ್ ಇದು ಸಮ್ಮಿಶ್ರ ಉಳಿಯತ ಹೋಗುತ್ತೆ ಸರ್, ನಿಮ್ಮ ಲೆಕ್ಕಾಚಾರ ಯಾವುದು ಸರ್? ಸಮ್ಮಿಶ್ರ ಸರ್ಕಾರ ಆಯ್ತು ಸರ್, ಇದು ಇರತ್ತಾ ಹೋಗುತ್ತೆ ಸರ್? ಸಮ್ಮಿಶ್ರ ಸರ್ಕಾರ ಇರುತ್ತೆ ಸರ್, ಅಲ್ಲಿಂದೆ ಬದಲಾವಣೆಗಳಿಗೆ ಇದಾಗಲ್ಲ, ಅದು ಇನ್ನೊಂದು 6 ತಿಂಗಳಲ್ಲಿ ಬರ್ತಾರೆ, ಹೊಸ ಥರ ಬದಲಾವಣೆಗಳಾಗ್ತಾರೆ. ಅಲ್ಲಿವರೆಗೂ ನಾವು ಸ್ವಲ್ಪ ಕಷ್ಟ ಬೀಳಬೇಕು, ಯುನಿಟಿನ ಕಾಪಾಡ್ಕೊಬೇಕು, ಖಂಡಿತ ಏನೂ ಆಗಲ್ಲ ಸರ್. ಲೋಕಸಭಾ ಚುನಾವಣೆಯಲ್ಲಿ BJP ಪರವಾಗಿ ಹೆಚ್ಚಿನ ಲೀಡ್ ಬಂದಿದೆ ನಿಮ್ಮ ಕ್ಷೇತ್ರದಲ್ಲಿ, ಕಾಂಗ್ರೆಸ್ ಯಾಕೆ ಸರ್ ಕಡಿಮೆ ಬಂದಿದೆ? ನಮ್ಮದು ಪಕ್ಷಕ್ಕೆ 65,000 ಬಂದಿದೆ ಕಾಂಗ್ರೆಸ್ಗೆ, ನೀವು ನೋಡಿದ್ರಲ್ಲ, ಎಲ್ಲ ಗೊತ್ತಿಲ್ಲ, ಹೈಯೆಸ್ಟ್ ನಮ್ಮದೇ ಜಾಸ್ತಿ ಬಂದಿರೋದು ಕಾಂಗ್ರೆಸ್ ಟೌನಿಗೆ. ಹಾಂ, ಕಾಂಗ್ರೆಸ್ಲಿ ಟೌನಿಗೆ ಬಂದಿದೆ, ಹಳ್ಳಿಗಳಲ್ಲೂ ಒಟ್ಟು 65,000 ಒಟ್ಟು ಲೀಡ್ ಬಂದಿದೆ. ದೇಶ ಎಲ್ಲ ಒಂದು ಹೊಸ ಗಾಳಿ ಎದ್ದಿದೆ, ಆ ಗಾಳಿನಲ್ಲಿ ನಮ್ಮದು ಕಡಿಮೆ ಆಗಿದೆ. ಅಖಿಲ ಬೇಗಂ ನಸೀರ್ ಅಹಮದ್ ಅನ್ನೋರು ಕಾಂಗ್ರೆಸ್ ಪಕ್ಷದ 5ನೇ ವಾರ್ಡಿನ ಅಭ್ಯರ್ಥಿ, ಹಸ್ತದ ಗುರುತು. 5ನೇ ವಾರ್ಡಿನ ಆಕಾಂಕ್ಷಿ ಆಗೋದಕ್ಕೆ ಮುಖ್ಯವಾಗಿ ಕಾರಣ, ವಾರ್ಡಿನ ಅಭಿವೃದ್ಧಿ ದೃಷ್ಟಿಯಿಂದ ಹೋರಾಟ ಮಾಡಿ ಪಕ್ಷದ ವತಿಯಿಂದ ದ್ವೀಪಾರಂಭ ತಗೊಂಡು ನಾವು ಸ್ಪರ್ಧೆ ಮಾಡಿದ್ದೇವೆ. ನಮ್ಮ ಶಾಸಕರು, ಮಾಜಿ ಸಚಿವರು ವಿ ಮುನಿಯಪ್ಪನವರು 35 ವರ್ಷಗಳ ಅವರ ರಾಜಕೀಯ ಅನುಭವದ ಲಾಭವನ್ನು ಈ ವಾರ್ಡಿನ ಜನತೆಗೆ ತಲುಪಿಸಬೇಕು ಅನ್ನೋ ಒಂದೇ ಒಂದು ಏಕೈಕ ಉದ್ದೇಶದಿಂದ ನಾವು ಈ ನಿಟ್ಟಿನಲ್ಲಿ ಸ್ಪರ್ಧೆ ಮಾಡಲು ಹಿಂದಿದೆ. ಕಾಂಗ್ರೆಸ್ ಪಕ್ಷದ ಪರವಾಗಿದೆ, ಕಾಂಗ್ರೆಸ್ ಪಕ್ಷ ಗೆಲ್ಲೇ ಗೆಲ್ಲುತ್ತೆ, ಕಾಂಗ್ರೆಸ್ ಪರ ಪಕ್ಷಕ್ಕೆ ಯಾಕೆ ಮತ ನೀಡಬೇಕು ಅಂತೇಳಿ ಮನವರಿಕೆಯನ್ನು ನಾವು ಮಾಡಿದ್ದೀವಿ. ವಾರ್ಡಲ್ಲಿ ನೀರಿನ ಸಮಸ್ಯೆ ಆಗ್ಬೋದು, ಬಡವರಿಗೆ ನಮ್ಮ ಇದು ಸ್ಕಾಲರ್ಶಿಪ್ಗಳಾಗ್ಬೋದು, ಬಡವರಿಗೆ ನೀಡಬೇಕಾಗಿರುವಂಥ ಶ್ರಮಶಕ್ತಿ ಯೋಜನೆಗಳಿಂದ ಬರೋ ಹಣ ಆಗ್ಬೋದು, ಅಥವಾ ಅವ್ರಿಗೆ ಯಾವುದಾದ್ರೂ ಪೆನ್ಷನ್ಸ್ ಆಗ್ಬೋದು, ರಸ್ತೆಗಳಾಗ್ಬೋದು, ನೀರಿನ ವ್ಯವಸ್ಥೆ ಆಗ್ಬೋದು, ಬೀದಿ ದೀಪಗಳಾಗ್ಬೋದು, ಯಾವುದೇ ರೀತಿಯಾದ ಮನೆಗಳು, ಮುಖ್ಯವಾಗಿ 2800 ಮನೆಗಳು ಸೈಟ್ಗಳನ್ನು ನೀಡಿದ್ದಾರೆ ಮಾಜಿ ಸಚಿವರು ವಿ ಮುನಿಯಪ್ಪನವರ ನೇತೃತ್ವದಲ್ಲಿ ಮಾತ್ರ ಆಗಿದೆ ಇಲ್ಲಿ ಶಿಡ್ಲಘಟ್ಟ ನಗರದಲ್ಲಿ, ಬೇರೆ ಯಾರು ಮಾಡಿಲ್ಲ. ಅವರ ನೇತೃತ್ವದಲ್ಲಿ ಮತ್ತೆ ಅನೇಕ ಬಡವರಿಗೆ ಮನೆಗಳು ಸೈಟ್ಗಳನ್ನು ವಿತರಣೆ ಆಗಬೇಕು ಅಂತ ಹೇಳಿದ್ರೆ ವಿ ಮುನಿಯಪ್ಪನವ್ರ ನೇತೃತ್ವದಲ್ಲೇ ಆಗುತ್ತೆ. ಹಾಗೂ ಈ ವಾರ್ಡಿನ 5ನೇ ವಾರ್ಡಿನ ಮತದಾರರು ನಮ್ಮ ಹಸ್ತದ ಗುರುತಿಗೆ ಬೆಂಬಲಿಸ್ತಾರೆ. ವಿ ಮುನಿಯಪ್ಪನ ಪರವಾಗಿ ಒಲಿವಿದೆ, ನಮ್ಮ ಅಭ್ಯರ್ಥಿ ಶಕೀಲಾ ಬೇಗಂ ನಸೀರ್ ಅಹಮದ್ ಅವರು ಗೆಲ್ಲೇ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ನಮಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.